ಕೋವಿಡ್ 19 ಕುರಿತು ಕ್ಷೇಮ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ಶ್ರೀಧರ್ ಇವರಿಂದ ಸಂದೇಶ. ಭಾರತ ಸರ್ಕಾರ ಕೋವಿಡ್ 19 ವೈರಾಣಿನ ಹರಡುವಿಕೆಯನ್ನು ತಡೆಯಲು ಎಲ್ಲರೂ ಮನೆಯಲ್ಲೇ ಇರಬೇಕು ಎಂದು ಕಾನೂನು ಮಾಡಿದೆ. ಇದು ಏಕೆ ಎಂಬುದರ ಬಗ್ಗೆ ಸಾರ್ವಜನಿಕರಲ್ಲಿ ಸಂದೇಹ ಇನ್ನೂ ಮನೆ ಮಾಡಿದೆ. ಆ ಸಂದೇಹ ನಿವಾರಣೆಗಾಗಿ ಈ ಮಾಹಿತಿ. ಕೋವಿಡ್ 19 ವೈರಾಣುವಿನ ಸೋಂಕು ಅತ್ಯಂತ ಅಪಾಯಕಾರಿ. ಸದ್ಯಕ್ಕೆ ಸೋಂಕಿನ ಚಿಕಿತ್ಸೆಗೆ ಔಷಧ ಇಲ್ಲ. ಒಮ್ಮೆ ಸೋಂಕುಂಟಾದರೆ ಅದು ತೀವ್ರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ವೈರಾಣು ಹರಡದಂತೆ ನೋಡಿಕೊಳ್ಳುವುದು ಸುಲಭ ಮಾರ್ಗ ಮತ್ತು ನಮ್ಮೆಲ್ಲರ ಕರ್ತವ್ಯ. ವೈರಾಣು ಸ್ಪಂದನದ ಮೂಲಕ ಹರಡುತ್ತದೆ. ಸೋಂಕಿಗೆ ಒಳಗಾದ ವ್ಯಕ್ತಿಯು ಮುಟ್ಟಿದ ವಸ್ತುಗಳಿಗೂ ವೈರಾಣು ಅಂಟಿಕೊಳ್ಳುತ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಗೆ ಸೋಂಕುಂಟಾದರೆ ಆ ವ್ಯಕ್ತಿಯಿಂದ ಅವನ ಹತ್ತಿರವಿರುವ ಇತರರಿಗೂ ಅದು ಅಂಟಿಕೊಳ್ಳುತ್ತದೆ. ಅಂದರೆ ಸೋಂಕುಂಟಾದ ವ್ಯಕ್ತಿ ಅದನ್ನು ಮತ್ತೊಬ್ಬರಿಗೆ ಅಂಟಿಸುತ್ತಾನೆ. ಆಗ ಅದು ಎಲ್ಲರಿಗೂ ಹಬ್ಬುತ್ತದೆ. ಅದರಿಂದ ಇಡೀ ಊರಿಗೆ ಊರೇ ಸೋಂಕಿನಿಂದ ನರಳಬೇಕಾಗುತ್ತದೆ. ಅದು ತೀವ್ರ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಸೋಂಕಿನ ನಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ಇತರರಿಗೆ ಹರಡದಂತೆ ಮಾಡಲು ನಾವೆಲ್ಲರೂ ಕನಿಷ್ಠ 2 ವಾರಗಳ ಕಾಲ ಮನೆಯಲ್ಲಿರುವುದು ಅನಿವಾರ್ಯ. ಅದಕ್ಕಾಗಿ ಮನೆಯಲ್ಲೇ ಇರೋಣ. ಅದರಿಂದ ನಮಗೂ ಕ್ಷೇಮ, ಇತರರಿಗೂ ಕ್ಷೇಮ. ಆತಂಕ ಬೇಡ, ಆದರೆ ಎಚ್ಚರವಾಗಿರಿ. ಇದುವರೆಗೂ ಕೋವಿಡ್ 19 ಕುರಿತು ಸಂದೇಶವನ್ನ ನೀಡಿದವರು ಕ್ಷೇಮ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ಶ್ರೀಧರ್.